ಸರಿಯಾಗಿ ಇವತ್ತು ಶಿವಪುತ್ರ ಪೂರ್ವ ನಮ್ಮ ಮಧ್ಯದಲ್ಲಿ ಇಲ್ಲ, ಆದ್ರೆ ಅವರ ಅಸ್ಥಿರವಾಗಿರುವಂತಹ ಶರೀರ ಮಾತ್ರ ನಮ್ಮ ಕಣ್ಮರೆಯಾಗಿದೆ, ಆದ್ರೆ ಅವರ ಅಮರವಾಗಿರುವಂತಹ ಆತ್ಮ ಇವತ್ತು ಯಾರಲ್ಲಿ ಆದರೂ ಇದೆ ಅಂತ ಕೇಳಿದ್ರೆ ನಮ್ಮ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳ ಹೃದಯದಲ್ಲಿನೇ ಅವರು ಪ್ರವೇಶ. ಹೀಗಾಗಿ ಬಹಳ ಅದ್ಭುತವಾದಂತಹ ಈ ಪರಂಪರೆಯನ್ನ ಕಟ್ಟಿರುವಂತಹ ಭವ್ಯವಾದಂತಹ ಭಾರತ ದೇಶದ ಈ ಪುಣ್ಯ ಪರಂಪರೆ ಎಷ್ಟು ಶ್ರೇಷ್ಠವಾಗಿರುವಂಥದ್ದಿದೆ. ನಮ್ಮ ಭಾರತ ದೇಶಕ್ಕೆ ಇಂಥ ಒಂದು ಶ್ರೇಷ್ಠವಾದಂಥ ಗೌರವ ಯಾಕೆ ಬಂತು, ಇದು ಯಾರಿಂದ ಬಂತು ಅನ್ನುವಂಥದ್ದು ಒಂದಿಷ್ಟು ಆಲೋಚನೆಯನ್ನು ಮಾಡಿದ್ರೆ, ನಮ್ಮ ದೇಶದಲ್ಲಿ ಶ್ರೀಮಂತಿಕೆ ಇದೆ, ದೊಡ್ಡವರಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ಸಂಪತ್ತಿದೆ ಅನ್ನೋ ಕಾರಣಕ್ಕಾಗಿ ನಮ್ಮ ದೇಶಕ್ಕೆ ಬೆಲೆ ಬಂದಿರುವಂಥದ್ದಲ್ಲ. ನಮ್ಮ ಈ ಭಾರತ ದೇಶಕ್ಕೆ ಒಂದು ಶ್ರೇಷ್ಠತೆ ಬರಬೇಕು, ಈ ನಮ್ಮ ಭಾರತ ದೇಶ ಇಂಥ ಒಂದು ಪವಿತ್ರವಾಗಿರುವಂಥ ಸ್ಥಾನದಲ್ಲಿ ನಿಂದಿರಬೇಕು ಅಂತಂದ್ರೆ ಸಿದ್ಧಾರೂಢರಂತಹ ಮಹಾತ್ಮರು ಈ ಪುಣ್ಯಭೂಮಿಯಲ್ಲಿ ಹುಟ್ಟಿದ್ದಕ್ಕಾಗಿ ಇವತ್ತು ಭಾರತ ದೇಶಕ್ಕೆ ಒಂದು ಬೆಲೆಯಿಂದ ಬಂದಿರುವಂಥದ್ದು. ಭಾರತ ದೇಶದ ಒಂದು ತಾಕತ್ತು ಎಂಥದ್ದಿದೆ, ಈ ಮಣ್ಣಿನ ಒಂದು ಗುಣಧರ್ಮ ಎಂಥದ್ದಿದೆ. ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿ ಒಂದು ಸಮಾರಂಭವನ್ನು ಆಯೋಜನೆ ಮಾಡಿದರು. ಇಂಥ ದೊಡ್ಡ ಭವ್ಯ ಸಮಾರಂಭದ ವೇದಿಕೆ ಮೇಲೆ ಅವರನ್ನ ಜಗತ್ತಿನ ಎಲ್ಲ ದೇಶದ ಧರ್ಮಗುರುಗಳಿಗೆ ಅವರವರ ಧರ್ಮ ಗ್ರಂಥವನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿದಾಗ ಜಗತ್ತಿನ ಎಲ್ಲ ದೇಶದ ಧರ್ಮಗುರುಗಳು ತಮ್ಮ ತಮ್ಮ ಧರ್ಮ ಗ್ರಂಥವನ್ನು ತೆಗೆದುಕೊಂಡು ಬಂದರು. ಭಾರತ ದೇಶದ ಧರ್ಮಗುರುಗಳಾಗಿ ನಮ್ಮ ಸ್ವಾಮಿ ವಿವೇಕಾನಂದರು ಕೂಡ ಭಗವದ್ಗೀತೆಯನ್ನು ತೆಗೆದುಕೊಂಡು ಆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಇಂಥ ಭವ್ಯವಾದಂಥ ಸಮಾರಂಭ ಇತ್ತು. ಆ ಸಮಾರಂಭದಲ್ಲಿ ಎಲ್ಲ ಧರ್ಮ ಗ್ರಂಥಗಳು ಈ ವೇದಿಕೆ ಮೇಲೆ ಇಟ್ಟಿದ್ದರು. ಅಲ್ಲಿ ಎಲ್ಲ ದೇಶದ ಧರ್ಮಗುರುಗಳು ಕುಂತಿದ್ರು, ಸ್ವಾಮಿ ವಿವೇಕಾನಂದರು ಕೂಡ ಅಲ್ಲಿ ಕುಂತಿದ್ರು. ಅವಾಗ ನಮ್ಮ ಭಾರತ ದೇಶದ ಧರ್ಮ ಗ್ರಂಥ ಏನು ಭಗವದ್ಗೀತೆ, ಆ ಭಗವದ್ಗೀತೆಯನ್ನ ಕೊನೆಯ ಸ್ಥಾನದಲ್ಲಿಟ್ಟು ಅದರ ಮೇಲೆ ಎಲ್ಲ ಧರ್ಮ ಗ್ರಂಥಗಳು ಇಟ್ಟಿದ್ರು. ಅವಾಗ ಬೇರೆ ದೇಶದ ಧರ್ಮಗುರುಗಳು ಸ್ವಾಮಿ ವಿವೇಕಾನಂದರಿಗೆ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ವಿವೇಕಾನಂದ್ರೆ ನಿಮ್ಮ ದೇಶದ ಧರ್ಮ ಗ್ರಂಥ ನೋಡಿ ಅತ್ಯಂತ ಕೊನೆ ಸ್ಥಾನದಲ್ಲಿ ಇಟ್ಟಿದ್ದಾರೆ, ಇದರ ಅರ್ಥ ಏನು ಅಂತ ತಿಳ್ಕೊಂಡು ಸ್ವಾಮಿ ವಿವೇಕಾನಂದರಿಗೆ ಬೇರೆ ದೇಶದ ಧರ್ಮ ಗುರುಗಳು ಕೇಳಿದಾಗ ಅಲ್ಲಿ ಸ್ವಾಮಿ ವಿವೇಕಾನಂದರು ತಲೆ ತಗ್ಗಿಸಲಿಲ್ಲ, ಎದೆಗೆ ಕೈ ತಟ್ಟಿ ಒಂದು ಮಾತನ್ನ ಹೇಳ್ತಾರೆ, ಯಾಕೆ ನನ್ನ ದೇಶದ ಧರ್ಮ ಗ್ರಂಥವನ್ನ ಕೊನೆ ಸ್ಥಾನಕ್ಕೆ ಇಟ್ಟಿದ್ದಾರೆ ಅಂತಂದ್ರೆ, ನಿಮ್ಮೆಲ್ಲ ಧರ್ಮ ಗ್ರಂಥಗಳಿಗೆ ಹೊತ್ತುಕೊಳ್ಳುವಂತ ತಾಕತ್ತು ಅದು ನನ್ನ ಧರ್ಮ ಗ್ರಂಥ, ಹೀಗಾಗಿ ನನ್ನ ಧರ್ಮ ಗ್ರಂಥ ನಿಮ್ಮೆಲ್ಲರಿಗೆ ಹೊತ್ತುಕೊಳ್ಳುವಂಥದ್ದು ಇರೋದ್ರಿಂದ ಕೊನೆ ಸ್ಥಾನದಲ್ಲಿದೆ. ಅಂದ್ರೆ ಭಾರತ ಮಣ್ಣಿನ ಆ ಒಂದು ತಾಕತ್ತು ಇವತ್ತು ವಿದೇಶದಲ್ಲಿ ಸ್ವಾಮಿ ವಿವೇಕಾನಂದರು ಎದೆ ತಟ್ಟಿ ಹೇಳಿರುವಂಥದ್ದು. ಹಾಗೆ ಇವತ್ತು ನಾವು ಭಾರತೀಯರಾದಂಥವರು ನಾವು ಹೆಮ್ಮೆ ಪಡಬೇಕು. ಇವತ್ತು ನಾವು ಭಾರತ ದೇಶದಲ್ಲಿ ಹುಟ್ಟಿದ್ದೇವೆ, ಇಂಥ ಮಹಾತ್ಮರ ಸಾನ್ನಿಧ್ಯದಲ್ಲಿದ್ದೇವೆ, ಇಂಥ ಒಂದು ಸನ್ಮಾರ್ಗದಲ್ಲಿ ಸನಾತನ ಧರ್ಮದಲ್ಲಿ ನಾವು ನಡೆದುಕೊಂಡು ಹೊಂಟಿದ್ದೇವೆ ಅನ್ನುವಂಥ ಒಂದು ಏನು ಪುಣ್ಯ ಪರಂಪರೆ ಇದೆ, ಇದು ನಾವೆಲ್ಲರೂ ಕೂಡ ಅತ್ಯಂತ ಗರ್ವ ಪಡ್ತಕ್ಕಂಥ ಒಂದು ವಿಷಯ ಆಗಿರುವಂಥದ್ದು. ಹೀಗಾಗಿ ಒಂದು ಮನೆಯನ್ನು ನಾವು ಕಟ್ಟಿದಾಗ ಆ ಮನೆಯಲ್ಲಿ ಹತ್ತಾರು ಕೋಣೆಗಳನ್ನು ಕಟ್ತೇವೆ. ಹತ್ತಾರು ಕೋಣೆ ಅಂತಂದರೆ ಒಂದು ವಿಶ್ರಾಂತಿಗಾಗಿರುವಂಥ ಕೋಣೆ, ಒಂದು ಯಾರಾದರೂ ಬಂದರೆ ಕೂಡಲಿಕ್ಕೆ ಇರುವಂಥ ಕೋಣೆ, ಇನ್ನೊಂದು ಅಡುಗೆ ಮಾಡಲಿಕ್ಕೆ ಇರ್ತಕ್ಕಂಥ ಕೋಣೆ, ಇನ್ನೊಂದು ಸ್ನಾನ ಮಾಡ್ತಕ್ಕಂಥ ಕೋಣೆ, ಅದರಲ್ಲಿ ಇನ್ನೊಂದು ದೇವರ ಮನೆ ಅಂತ ನಿರ್ಮಾಣ ಮಾಡ್ತೇವೆ. ಹಾಗೆ ಇವತ್ತು ನಮ್ಮ ಭಾರತ ದೇಶ ಎಲ್ಲ ದೇಶಗಳು ಮಲಗುವ ಕೋಣೆ ಆಗಿರ್ಬೋದು, ಅಡುಗೆ ಮಾಡುವ ಕೋಣೆ ಆಗಿರ್ಬೋದು, ಆದ್ರೆ ಇವತ್ತು ದೇವರ ಕೋಣೆ ಆಗಿ ಇವತ್ತು ಹೊರಹೊಮ್ಮಿರ್ತಕ್ಕಂತ ದೇಶ ಯಾವ್ದಾದ್ರು ಆದ್ರೆ ಅದು ನಮ್ಮ ಭಾರತ ದೇಶ ಅಂತ ದೇವ ಮನೆಯಲ್ಲಿ ದೇವ ದೇಶದಲ್ಲಿ ನಾವೆಲ್ಲ. ಹೀಗಾಗಿ ನಮ್ಮೆಲ್ಲರ ಒಂದು ಏನು ಈ ಪುಣ್ಯ ಪರಂಪರೆಯಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಅತ್ಯಂತ ಸಂತೋಷವನ್ನು ತಂದಿರುವಂಥದ್ದು. ಹಾಗಾಗಿ ಇವತ್ತು ನಮ್ಮ ಅಭಿನವ ಶಿವಪುತ್ರ ಪೀಠಕ್ಕಾಗಿ ಕೆಲವೇ ದಿವಸಗಳಲ್ಲಿ ಒಂದು ಅಭೂತಪೂರ್ವಕವಾದಂತಹ ಕಾರ್ಯವನ್ನ ಶಾಂತಾಶ್ರಮದಲ್ಲಿ ಮಾಡಿದ್ದಾರೆ. ನಾನು ಮತ್ತು ಸುತ್ತಬುದ್ಧಿಯವರು ಎಲ್ಲ ಜಗದ್ಗುರು ಮಹಾಸನ್ನಿಧಿಯವರು ಅಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಅದ್ಭುತವಾದಂಥದ್ದು ಸೃಷ್ಟಿ ಮಾಡಿದ್ದಾರೆ.
ನಾವು ಬಾರ ಜ್ಯೋತಿರ್ಲಿಂಗ ನೋಡ್ಬೇಕಾದ್ರೆ ಇಡೀ ದೇಶ ಸುತ್ತಾಕ್ಬೇಕು. ಆದ್ರೆ ಶಾಂತಾಶ್ರಮಕ್ಕೆ ಒಂದ್ ಕಡೆ ಬಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗದ ಏಕಕಾಲಕ್ಕೆ ದರ್ಶನ ಆಗ್ತಕ್ಕಂತ ಒಂದು ಪುಣ್ಯ ಯೋಗ ಅದು ಅಂತ ಒಂದು ಶ್ರೇಷ್ಠ ಕಾರ್ಯವನ್ನ ಮಾಡಿದ್ದಾರೆ. ಪೂಜ್ಯ ಗುರುಗಳ ಅಮೃತ ಸಿರಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಆಯಿತು. ಹೀಗಾಗಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನ ಅವ್ರು ಇಟ್ಕೊಂಡಿದ್ದಾರೆ. ಅವರ ಪಟ್ಟಾಧಿಕಾರ ಸಂದರ್ಭದಲ್ಲಿ ನನಗೆ ಬರ್ಲಿಕ್ಕೆ ಹೇಳಿದ್ರು. ಆ ಸಂದರ್ಭದಲ್ಲಿ ನನಗೆ ಬೇರೆ ರಾಜ್ಯಕ್ಕೆ ಹೋಗ್ತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ ನನಗೆ ಬರ್ಲಿಕ್ಕೆ ಆಗಲಿಲ್ಲ. ಆದರೆ ಇವತ್ತು ಈ ಸಮಾರಂಭಕ್ಕೆ ಬಂದು ಅತ್ಯಂತ ಸಂತೋಷವನ್ನ ಉಂಟಾಗಿರ್ತಕ್ಕಂಥದ್ದು. ಇಂಥ ಸಮಾಜಮುಖಿ ಕಾರ್ಯ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳ ಮುಖಾಂತರ ಇನ್ನೂ ಈ ಸಮಾಜಕ್ಕೆ ಕೊಡುಗೆಯಾಗಿ ನೀಡಲಿ. ಅವ್ರ ಜೊತೆಗೆ ನಾವೆಲ್ಲರೂ ಕಂಕಣಬದ್ಧರಾಗಿ ಇರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ವಿಶೇಷವಾಗಿ ಅದೇ ಚಿಂತನಗಿರಿಯ ಪರಮ ಪೂಜ್ಯರು, ಸುತ್ತೂರದ ಪರಮ ಪೂಜ್ಯರು, ಇವತ್ತು ಸಿದ್ಧಗಂಗಾದ ಪರಮ ಪೂಜ್ಯರು, ನಮ್ಮ ಗದಗದ ಜಗದ್ಗುರು ಮಹಾಸನ್ನಿಧಿಯವರು, ವಿನಾಯಕ ಗುರುಜಿಯವರು, ಎಲ್ಲ ಬಹಳ ದೊಡ್ಡ ದೊಡ್ಡ ಗುರುಸ್ಥಾನದಲ್ಲಿರುವಂಥ ಪರಮ ಪೂಜ್ಯರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಆಗಿರುವಂಥದ್ದು ನಿಜವಾಗಿ ಕೂಡ ಕೈಲಾಸದ ರೂಪದಲ್ಲಿ ಇವತ್ತು ಕಂಗೊಳಿಸ್ತಕ್ಕಂಥ ಈ ಕಾರ್ಯಕ್ರಮ. ಇವತ್ತು ಇಷ್ಟೊಂದು ಭಕ್ತರು ತಾವೆಲ್ಲರೂ ಬೀದರ್, ಗುಲ್ಬರ್ಗ, ಬಿಜಾಪುರ್ ಅನೇಕ ಕಡೆಯಿಂದ ಎಲ್ಲ ಭಕ್ತರು ಇಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರ ಒಂದು ಶ್ರದ್ಧಾ ಭಕ್ತಿ ಈ ಮಹಾಮಠದ ಮೇಲೆ ಹೀಗೆ ಇರಲಿ. ನಿಮ್ಮೆಲ್ಲರಿಗೂ ಸಿದ್ಧಾರೂಢರ ಆಶೀರ್ವಾದ ಸಂರಕ್ಷಣೆ ಸದಾವಕಾಲ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವತು.